ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ಎಲ್ ಗೌಡ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಎಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಯಾರ ಜೊತೆನಾದರೂ ಮಾತಾಡ್ತಿರ್ತೀರ, ಆ ಒಂದು ಟೈಮ್ನಲ್ಲೇ ಬೇರೆ ಒಂದು ಕಾಲ್ ಬರುತ್ತೆ, ಆ ಒಂದು ಕಾಲ್ ಬಂದಿದ್ದ ನೋಟಿಫಿಕೇಷನ್ ನಿಮ್ಗೆ ಬಂತು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ. ಬಟ್ ನೀವು ಯಾರ ಜೊತೆನಾದರೂ ಮಾತಾಡ್ತಿರ್ತೀರ, ಬೇರೆ ಯಾರಾದರೂ ಕಾಲ್ ಮಾಡಿದ್ರು ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ಕಾಲ್ ವೇಟಿಂಗ್ ಆಪ್ಷನ್ ನೀವು ಯಾವ ರೀತಿ ಇನೇಬಲ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಇಲ್ಲಿ ನೀವು ನೋಡ್ತಾ ಇರೋದು ನೈನ್ ಮಾಡ್ತಾ ಇದ್ದೀನಿ, 1:08 ಕಾಲ್ ಮಾಡ್ತಿದ್ದೀನಿ, ಯಾಕೆಂದರೆ ಬೇರೆಯವ್ರಿಗೂ ಕಾಲ್ ಮಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ 1:08 ಕಾಲ್ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲಿಗೆ ನೈನ್ ಮಾಡ್ತಾ ಇದ್ದೀನಿ ಅಂದರೆ ರೈಟ್ ಸೈಡ್ಲಿರುವಂಥ ಮೊಬೈಲಿಂದ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಏನಾಗ್ತಿದೆ ಅಂತಂದರೆ ನಮಗೆ ಬಿಸಿ ಬರ್ತಾ ಇರುತ್ತೆ, ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ. ಬಟ್ ಲೆಫ್ಟ್ ಸೈಡಲ್ಲಿರೋ ಮೊಬೈಲಿಗೆ ಯಾವುದೇ ಒಂದು ನೋಟಿಫಿಕೇಷನ್ ಬರ್ತಿಲ್ಲ. ಈ ರೀತಿ ಪ್ರಾಬ್ಲಮ್ ನಿಮಗೂ ಬರ್ತಿದೆ ಅಂದರೆ ತುಂಬಾ ಸಿಂಪಲ್ಲಾಗಿ ನೀವೇ ನೋಡೋದು ಅಂತಂದರೆ ಈ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಬೋದು. ನಿಮಗೆ ಕರೆಕ್ಟ್ಲಿ ನೋಟಿಫಿಕೇಷನ್ ಬರ್ತಿದೆ ಅಂತಂದರೆ ವಿಡಿಯೋನ ನೀವು ನೋಡೋದಕ್ಕೆ ಹೋಗಬೇಡಿ. ಕರೆಕ್ಟ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಂತರಲ್ಲಿ ಡೈಲರ್ ಪ್ಯಾಡ್ನ ಓಪನ್ ಮಾಡ್ಕೊಬೇಕಾಗತ್ತೆ. ನೀವು ಡೈಲರ್ ಪ್ಯಾಡ್ನ ಓಪನ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ 3 dotted ಲೈನ್ ಇರುತ್ತೆ, 3 dotted ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಕಾಲಿಂಗ್ ಅಕೌಂಟ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಕೆರಿಯರ್ ಕಾಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ನಡಕ್ಕಾಗತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ನಿಮಗೆ ಸಿಗುತ್ತೆ. ಅಡಿಷನಲ್ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಾಲ್ ವೇಟಿಂಗ್ ಅಂತ ಇರುತ್ತಲ್ಲ, ಇದನ್ನು ನೀವು ಆಫ್ ಆಗಿರುತ್ತೆ, ಇದನ್ನು ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇನೇಬಲ್ ಮಾಡ್ಕೊಂಡಿದ್ದೀನಿ. ಇನೇಬಲ್ ಮಾಡ್ಕೊಂಡು ನಂತರ ಯಾವೊಂದು ನಂಬರ್ ಇದೆ ಅಂತ ಅಂದ ಕಾಲ್ ಬರ್ತಿದೆ ಅಂತ ನಿಮಗೆ ತೋರಿಸ್ಬೇಕು ಅಂದರೆ ಶೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬೇಡ ಅಂತ ಅಂದರೆ ಐಡ್ ನಂಬರ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾನು ಇಲ್ಲಿ ಬ್ಯಾಗಿಗೆ ಬರ್ತಾ ಇದ್ದೀನಿ, ರೈಟ್ ಸೈಡಲ್ಲಿರುವಂಥ ಮೊಬೈಲ್ನ ತೊಗೊತಾ ಇದ್ದೀನಿ, ಮತ್ತು ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲಿಂದ 1:08 ಕಾಲ್ ಮಾಡಿ ಲೌಡ್ ಸ್ಪೀಕರ್ನ ಆನ್ ಮಾಡಿದ್ದೀನಿ. ನಂತರ ಇಲ್ಲಿ ರೈಟ್ ಸೈಡಲ್ಲಿರುವಂಥ ಮೊಬೈಲಿಂದ ಲೆಫ್ಟ್ ಸೈಡ್ಗೆ ಕಾಲ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಏನಾಗಿದೆ ಅಂತಂದರೆ ರೈಟ್ ಸೈಡಿಂದ ಮೊಬೈಲಿಂದ ಲೆಫ್ಟ್ ಸೈಡ್ಗೆ ಕಾಲ್ ಬರ್ತಿದೆ ಅಂತ ನಮಗೆ ಶೋ ಆಗ್ತಾ ಇರುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ಯಾರು ಕಾಲ್ ಬಂದಿರುತ್ತೋ ಆ ಟೈಮಲ್ಲಿ ನಾವು ರಿಸೀವ್ ಮಾಡಿಬಿಟ್ಟು ಮಾತಾಡ್ಬೋದು. ಈ ರೀತಿಯಿಂದ ಏನಾಗುತ್ತೆ ಅಂತಂದರೆ ಯಾರೇ ಒಬ್ಬರು ಕಾಲ್ ಮಾಡಿದ್ರು ಕೂಡ ನಮಗೆ ಇನ್ ಟೈಮಿಗೆ ಗೊತ್ತಾಗುತ್ತೆ. ಇದೊಂದು ಸಿಂಪಲ್ ಟ್ರಿಕ್ ಆಗಿರುತ್ತೆ, ಬಟ್ ಸಮಟೈಮ್ಸ್ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವೇ ನಡಕ್ಕಾಗತ್ತೆ ಇದನ್ನು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಗೈಸ್, ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್.